ಅನ್ಕೂಲಾಗಿ ಯಾರು ಮಕ್ಕೊಂಡ್ರ? ಪ್ರಾಚಿ, 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 ಎದ್ದೇಳು ಪ್ರಾಚಿ, ನಾನು ಸ್ವಲ್ಪ ದೊಡ್ಡಾಗ್ತೀನಿ. ಇಷ್ಟೊತ್ತಂಗೆ ಯಾಕೆ ಮಲ್ಕೊಂಡು ಇಲ್ಲಿ? ಪ್ರಾಚಿ, ಯಾಕ ರಾತ್ರಿ ಮಕ್ಕೊಂಡಿಲ್ಲ ನೀನು? ಈಗ ಮಸ್ತ್ ಮಜಾ ಇರ್ತದ ನೋಡು, ಬಿಡಿಯ ಅಂದ್ರೆ ಮಾಡ್ಲೆ. ಈ ಕುಕ್ಕಿ ಭಾಳ ಓವರ್ ಮಾಡ್ಬೇಡ, ಸುಮ್ಮನೆ ನೋಡು. ಬಿಣ ತೆಗೋತಂದ್ರೆ ಬೈತಾರ, ಆಮ್ಯಾಗ ನಿನ್ನ ಇಷ್ಟ. ಪ್ರಾಚಿ, ಒಂದು ಮಾತನ್ನ ಎದ್ದೇಳಂದ್ರೆ ಎದ್ದೇಳ್ಬೇಕು. ಈಗ ನೀನು ಎದ್ದೇಳ್ತೀಯ ಇಲ್ಲೋ? ಪ್ರಾಚಿ, ಈಗ ನೀ ಎದ್ದಳಿಲ್ಲ ಅಂದ್ರೆ ನೀ ಚಕುಗಳಿಗೆ ಕೊಡ್ತೀನಿ ನೋಡು, ಈಗಲೇ ಹೇಳಕತ್ತೀನಿ. ಕುಕ್ಕಿ, ಯಾಕೆ ನಾಕತ್ತೀರಿ? ಅಲ್ಲೋ, ಅವ ಕಚ್ಚಿಗುಳಿ ಎತ್ತ ಅಂದ್ರೆ ನನಗೆ ಇಲ್ಲಿ ಕಚ್ಚಿಗುಳಿ ಕೊಟ್ಟೆಗೆ ಆಗ್ಲಿಕ್ಕತ್ತದ. ಸುಮ್ಮನೆ ಇರ್ಲಿ ಕುಕ್ಕಿ. ಪ್ರಾಚಿ, ಮೂಲಂಗಿ ಮಾಧವ ನೀನ? ಎಷ್ಟು ಧೈರ್ಯ ನಿಂಗೆ ನನ್ ಬ್ಲಾಂಕೆಟ್ ಎಳಿಯಕ್ಕೆ? ನೀನ್ ಯಾಕೋ ಬಂದ ಇಲ್ಲಿಗೆ? ನಿನಗೆ ಎಷ್ಟು ಧೈರ್ಯ ಅದ ನನ್ ಕೋಲಿಗೆ ಬಂದ್ ಮಲ್ಗೋಕ? ಕಾಣಿಸ್ತಾ ಇಲ್ವಾ ನಾನ್ ಮಲಗಿದ್ದೆ? ಅದೇ ಕೇಳಕತ್ತೀನಿ, ನನ್ ಕೋಲಿಗೆ ಯಾಕೆ ಮಲ್ಕೊಂಡಿ? ಕೋಲಿ ಅಂದ್ರೆ ರೂಮ್, ಕನ್ನಡ ಕೂಡ ಬರಂಗಿಲ್ಲ ನಿನ್ಗ. ಕೋಲಿ ಅಂದ್ರ ರೂಮ್, ನನ್ನ ರೂಮ್ ನಾಗ ಯಾಕೆ ಮಲ್ಕೊಂಡಿ ಅಂತ ಕೇಳಕತ್ತೀನಿ. ನಿನ್ ರೂಮ್ ಅಂತ ನನಗೇನ್ ಗೊತ್ತು? ನನ್ನ ಬೇಕು ಅಂತ ಬಂದ, ಅವ್ರಿಗೆ ಕರ್ಕೊ ಬಂದ್ರು, ನಾನ್ ಬಂದ್ ಮಲಗ್ದೆ. ಅದೇಂಗಾಗ್ತದ, ಮನೆಗೆ ಎಲ್ರಿಗೂ ಗೊತ್ತಾದ ಇದು ನನ್ ಕೂಲಿ ಅಂತ. ನಿನ್ ಗೊತ್ತಿಲ್ದ ಇರ್ತದೇನ? ನಿನ್ ಗೊತ್ತಿದ್ದು ಮುದ್ದಾಮ್ ಇಲ್ಲಿ ಬಂದ್ ಮಲ್ಕೊಂಡಿ, ನನಗ್ ಗೊತ್ತಿಲ್ಲೇನೋ ನಿನ್ ಕೆಟ್ಟ ಗುಣ. ನಾನ್ ಇಲ್ಲಿ ಮಲಗಿರೋ ವಿಷಯ ಎಲ್ಲರಿಗೂ ಗೊತ್ತು, ನಿನಗೂ ಹೇಳಿರ್ತಾರೆ. ಆದ್ರೂ ಬೇಕಂತ ಬಂದ್ ಬ್ಲಾಂಕೆಟ್ ಎಳ್ದಿದ್ಯಾ ಅಂದ್ರೆ ನಿನಗಿರೋದು ಕೆಟ್ಟ ಗುಣ. ರಾತ್ರಿ ನಿದ್ದೆ ಮಾಡಿರ್ಲಿಲ್ಲ ಅಂತ ಇಲ್ಲಿ ಬಂದ್ ಮಲಗಿದ್ದೆ. ಎಷ್ಟು ಚೆನ್ನಾಗ್ ನಿದ್ದೆ ಬಂದಿತ್ತು ಗೊತ್ತಾ? ದರಿದ್ರದವನು ಎಲ್ಲ ಹಾಳು ಮಾಡ್ಬಿಟ್ಟ. ನೋಡು, ಮೊದ್ಲ ನನ್ ಕೊಳಗ್ ಬಂದಿನ್ ಮಲ್ಕೊಂಡಿದ್ದೆ ತಪ್ಪು, ಅದ್ರ ಮ್ಯಾಗ ನನ್ ಮೇಲೆ ತಿರ್ಗ್ಬಿಡಕತಿ. ಏನ್ ಮಹಾನ್ ತಾಜ್ ಮಹಲ್ ನಿನ್ ರೂಮು ಹೊತ್ಕೊಂಡು ಹೋಗ್ಬಿಡ್ತಿದ್ದೆ. ಏ, ನನ್ ಕೋಲಿ ನನ್ ತಾಜ್ ಮಹಲ್, ನಿನ್ಗೇನಾಗೋದದ? ಮೊದ್ಲಿಂದ ಜಾಗ ಖಾಲಿ ಮಾಡ. ನಿನ್ ರೂಮ್ ಅಂತ ಏನ್ ಹೆಸರಾಗ್ತಿದ್ಯಾ? ತೋರ್ಸು ಇಲ್ಲಿ ನೋಡು, ಈ ಗೋಡೆ ಮ್ಯಾಗ ಫೋಟೋಗಳು ಕಾಣ್ಲಿಕ್ಕತ್ತಾವ ನಿನ್ಗ? ಅವ್ರು ಯಾರಂತ ಗೊತ್ತದ ನಿನ್ಗ? ನಿನ್ ಇಂಗ್ಲಿಷ್ ತಲೆಗೆ ಗೊತ್ತಿರ್ತದ? ಅವ್ರು ನಮ್ ನಾಡಿನ ಸಾಹಿತ್ಯ ಋಷಿಗಳು. ಅವ್ರಿಲ್ಲ ಅದಾರ ಅಂದ್ರ ಇದು ನನ್ ಕೋಲಿ ಅಂತ ಅರ್ಥ. ಹೋಗಲ್ಲ ಕಣೋ, ಏನೋ ಮಾಡ್ತೀಯಾ? ಹೋಗ್ಲಿಲ್ಲ ಅಂದ್ರೆ ಎತ್ತಿ ಹೊರಗೆ ಹೋಗಿತ್ತೀನಿ. ಮುಟ್ಟಿದ್ರೆ ನಾನು ಸುಮ್ಮನಿರಲ್ಲ. ಬಿ ಕೇರ್ಫುಲ್. ಹಂಗೇನ? ಆಮ್ಯಾಗ ಏನಾರ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ. ಹೋಗಲ್ಲೋ, ಅದೇನ್ ಮಾಡ್ಕೊಂತ ಮಾಡ್ಕೋ, ನಾನು ಹೋಗಲ್ಲ. ಯಾಕೋ ಬಹಳ ಎಡವಟ್ ಆಗ್ಲಿಕ್ಕತ್ತದ. ಎಡವಟ್ ಗಿಡವಟ್ ಏನಾಗಂಗಿಲ್ಲ, ಇದ ಮೂಲ ಆಗ್ತದ ಲವ್ ಸ್ಟೋರಿಗೆ. ಬೇಕು ಅಂತಾನೆ ಈಕಿನ ನನ್ ಕೊಲೆಗೆ ಮಲಗಿಸಿರಲ್ಲ. ಶಶಾಂಕ, ಈಕಿಗೆ ಬಾಳ ನಿದ್ದಿ ಬರ್ಲಿಕ್ಕತ್ತಿತ್ತು, ಅದಕ್ಕ ಇಲ್ಲಿ ಕರ್ಕೊಂಡ್ ಬಂದ್ ಮಲಗಿಸಿದ್ವಿ. ನಿದ್ದಿ ಬಂದಿದ್ರೆ ಆಕಿನ ಮನೆಗೆ ಹೋಗ್ಬೇಕಿತ್ತು. ನನ್ ಬೆಡ್ ಮೇಲೆ ಯಾಕೆ ಮಲಗ್ಬೇಕಿತ್ತಿಕಿ? ನಾನ್ ಮನೆಗೆ ಹೊರಟಿದ್ದೆ, ಇವರೇ ಎಲ್ಲ ಒತ್ತಾಯ ಮಾಡಿ ಮಲಗಿಸಿದ್ರು. ನೀವೆಲ್ಲ ಯಾಕೆ ಈಗ ಒತ್ತಾಯ ಮಾಡಿದ್ರೆ? ಏ ಶಶಾಂಕ, ನಿದ್ದಗನ್ನಾಗ ಗಾಡಿ ಓಡಿಸೋದ್ ಬೇಡ ಅಂತ ಮನ್ಯಾಗಿನವ್ರು ಹೇಳಿದ್ರ, ಅದಕ್ಕ ಮಲ್ಕೊಂಡಾಳಕ್ಕಿ ಪಾಪ. ಅದಕ್ಕ ನನ್ ಕೋಲಿನೇ ಬೇಕಿತ್ತೇನ? ಅಲ್ಪ ಶಶಾಂಕ, ಈಗ ನೋಡು ಮನೆಗೆ ಎಲ್ಲರೂ ಕೋಲಿ ಬಹಳ ಬಿಸಿ ಅದಾವು, ಏನಾರ ತರಕ್ ಹೋಗೋದು ಬರೋದು ಹಿಂಗೆಲ್ಲ ಮಾಡ್ತಿರ್ತಾರ. ನಿನ್ನ ಕೋಲಿ ಆದ್ರೆ ಬಹಳ ಪ್ರಶಾಂತವಾಗಿರ್ತದ, ಅದು ಅಲ್ಲದ ತಣ್ಣ ಗಾಳಿ ಬರ್ತದ ಅಂತ ಇಲ್ಲಿ ಮಲಗಿಸಿವಪ್ಪ. ನೀವೆಲ್ಲರೂ ಸೇರ್ಕೊಂಡು ಈಕಿನ ತಲೆ ಮೇಲೆ ಹೊತ್ಕೊಂಡಿರಿ. ಏನ್ ದೊಡ್ಡ ಪಪ್ಪನ್ ರಾಜ್ಕುಮಾರ್ ಈಕಿ?
ನಮ್ಮಿಬ್ರ ಮಧ್ಯೆ ನಮ್ಮ ಪಪ್ಪನ ಯಾಕೆ ತರ್ತೀಯಾ? ಅದು ನನ್ನ ಇಷ್ಟ, ನೀ ಮೊದ್ಲಿಲ್ಲದ ಜಾಗ ಖಾಲಿ ಮಾಡು. ಸೈಂಟಿಸ್ಟ್ ಅಂತ್ಯ, ಹುಡುಗಿರ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ವಾ? ಒಳ್ಳೆ ಏಲಿ ಅಂತರ ಆಡ್ತೀಯ. ಏ ಔಟ್, ಗೆಟ್ ಔಟ್, ಮೊದ್ಲು ಜಾಗ ಖಾಲಿ ಮಾಡಿಲ್ಲಿಂದ. ಏ ಶಶಾಂಕ, ನೋಡ 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 ಎಷ್ಟು ಚಂದ ಅದಾಳ, ಪಾಪದ ಹುಡುಗಿನೋ, ಹಿಂಗ ಯಾಕೆ ಕಾಡಕತ್ತಿ ನೀನು? ಯಾರ ಈಕಿ ಪಾಪದ ಹುಡುಗಿ? ಮುಟ್ಟಿದ್ರೆ ಮುಣಿದ್ದಂಗ ಅದಾಳ. ನೀ ಮೊದ್ಲು ಹೋಗಿಲ್ಲಿಂದ, ಹೋಗು. ನಿನ್ ರೂಮ್ ನೀನೇ ಇಟ್ಕೋ, ನನಗೆ ಏನು ಬೇಕಾಗಿಲ್ಲ. ಇಡಿಯಟ್, ಬಳೆ ಎಲ್ಲಿ ಎಲ್ಲಿ ಅಂತ ಆಡ್ತೀಯ? ನಾನು ಹೋಗ್ತೀನಿ, ಹೋಗು. ನಾನು ಅದೇ ಹೇಳಕತ್ತೀನಿ. ದಿಯಾ ದಿಯಾ, ಏ ಮೂಲಂಗಿ ಮಾತಾಡಲ್ಲ ಸಿಂಡ್ರೆಲಾ. ಏ ನೀ ಒಂದು ಮಾತು ಕೇಳವಾ ಸಿಂಡ್ರೆಲಾ? ದಿಯಾ ನನ್ನ ಮಾತು ಕೇಳವಾ, ನಾನು ಅವ್ನ ಜೋಡಿ ಮಾತಾಡ್ತೀನಿ. ನಿಂದ್ರವಾ ಯಾವ ಬಿಟ್ಟು ಹೋಗ್ಬೇಡ್ವೆ ನಿಂದ್ರ ಮನೆ. ನಾನು ಇಲ್ಲಿ ಬಂದು ತಪ್ಪು ಮಾಡಿದೆ. ನಿಮ್ಮ ಮಗ ಜಗಳ ಗಂಟ, ನಾಯಿ ಬಾಲ ಡೊಂಕ ಅಂದಂಗೆ ಬದಲಾಗದೇ ಇಲ್ಲ. ನನ್ ಕಂಡ್ರೆ ಸಾಕು, ಬಾಯಿ ಬಂದಾಗ ಬೈತಾರೆ. ಇಡಿಯಟ್. ಏನ್ ಮಾಡ್ದವ ದಾದಾ? ಏನಿಲ್ರಿ, ನಮ್ಮ ಶಶಾಂಕ್ ಕೋಣಿ ಖಾಲಿ ಇತ್ತು ಅಂತ ಈ ದಿಯಾ ಹೋಗಿ ಮಲ್ಕೊಂಡಿದ್ಲರಿ. ಶಶಾಂಕ್ ಬಂದವನ ಈಕಿ ನೋಡಿ ಅಲ್ಲಿ ಜಗಳ ಶುರು. ನೀವು ನೋಡ್ಕೊಂಡು ನಿಂತಿದ್ರಿ, ನಮಗ್ ಯಾಕೆ ಕರೀಲಿಲ್ಲ? ದಿಯಾ ಅದಕ್ಕ್ಯಾಕ್ ಬೇಜಾರು ಮಾಡ್ಕೋತಿ? ಅವಂಗೆ ನಾವು ಬುದ್ಧಿ ಹೇಳ್ತೀವಿ, ನೀ ಚಾ ಕುಡ್ದು ಹೋಗಂತೀವಾ? ಚಾನು ಬೇಡ, ನೀರು ಬೇಡ, ಏನು ಬೇಡ. ನಿಂತ್ರವಾ ದಿಯಾ? ಏ ದಿಯಾ, ಎಲ್ಲ ಈ ಕುಕ್ಕಿದ ಕಿತಾಪತಿ ಅಲ್ಲೋ ಹೋಗಿ ಹೋಗಿ ಅಕ್ಕಿನ ಶಶಾಂಕನ್ ರೂಮ್ ನೋಗಿ ಯಾಕೆ ಮಲಗಿಸ್ಬೇಕಾಯ್ತು ನೀನು? ಎರಡು ಮಿನಿಟ್ ರೆಸ್ಟ್ ಮಾಡಿದ್ರೆ ಏನದ್ರಾಗ? ಅಕ್ಕಿ ಕೂಡಿ ಜಗಳ ಮಾಡಬಾರ್ದಾಗಿತ್ತವ. ಶಶಾಂಕಂದು ಅತಿ ಆಗಕತ್ತದ. ಹೋಗ್ಲಿ ಬಿಡ್ರಿ, ಸಣ್ಣ ವಿಧಾನ ತಿಳಿಬಲ್ತಾವಾಗ ಅಷ್ಟ. ಏ ಸುಮಿತ್ರ ನೋಡಿ, ಇಲ್ಲ ಅಕ್ಕಿ ಹತ್ಕೊಂಡು ಹೋದ್ಲು, ಡಾಕ್ಟರ್ ಕೇಳಿದ್ರ ನಮ್ ಮರ್ಯಾದೆ ಏನಾಗಲ್ಲ. ಸಣ್ಣ ಸಣ್ಣ ಮಾತುಗಳು ದೊಡ್ಡ ದೊಡ್ಡ ಸಂಬಂಧನ ಹಾಳು ಮಾಡ್ತಾವ. ನೀ ಆಟೋದಲ್ಲಿ ಹೋಗು, ನಾನು ಕಾರ್ ಡ್ರೈವ್ ಮಾಡ್ತೀನಿ. ಸಾರಿ ಮೇಡಮ್. ಅದು ನೀನ್ ಯಾಕೋ ಸಾರಿ ಕೇಳ್ತೀಯಾ? ಸಾರಿ ಕೇಳ್ಬೇಕಾದ್ರೆ ಬಾಯಿ ಮುಚ್ಕೊಂಡಿದ್ದಾನೆ. ಸಾರಿಕಾ ಮೇಡಮ್ ಅವರು ನಾನೇ ಡ್ರೈವ್ ಮಾಡ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ನನಗ್ ಡ್ರೈವ್ ಮಾಡೋ ಕೊಡಲ್ವಾ ನೀನು? ಕೊಡಬಾರ್ದಂತ ಮೇಡಮ್ ತಾಕೀತ್ ಮಾಡಿದ್ದಾರೆ. ಆ ಏಳಿಯ ನೋಡಿದ್ರೆ ನನ್ ರೂಮಲ್ಲಿ ಮಲ್ಕೋಬೇಡ ಅಂತಾನೆ. ನೀನ್ ನೋಡಿದ್ರೆ ಕಾರ್ ಓಡಿಸ್ಬೇಡ ಅಂತ್ಯ. ನನ್ನೇನ್ ಪಂಜರದಲ್ಲಿರೋ ಗಿಳಿ ಅಂತ ಅನ್ಕೊಂಡಿದ್ದೀರ? ನೀ ಸುಮ್ನೆ ಆಟೋದಲ್ಲಿ ಹೋಗು. ಸರಿ ಮೇಡಮ್. ಹಲೋ ಕ್ರಿಶ್, ಸಿಂಧುನ ಮತ್ತೆ ವಿದ್ಯಾನ ನಮ್ ರೆಗ್ಯುಲರ್ ಸ್ಪಾಟಿಗೆ ಕರ್ಕೋಬಾ, ನಾನು ಬರ್ತಾ ಇದ್ದೀನಿ. ಬಾಯ್. ಏ ಶಶಾಂಕ, ಅದ್ಯಾಕೋ ಹೆಣ್ಮಗಿನ ಕಣ್ಣೀರ ಕಳ್ಸೋಂಗ್ ಮಾಡಿದಿ? ಮನೆಗೆ ಬಂದು ಹೆಣ್ಮಕ್ಳು ಕಣ್ಣೀರ್ ಹಾಕೊಂಡು ಹೋದ್ರ ಅದು ಮನೆಗೆ ಅವಮಾನ ಅಲ್ವೇನೆ ದಾದಾ? ಅದು ಅಲ್ಲೋ, ಡಾಕ್ಟರ್ ನಮ್ಮ ಬಗ್ಗೆ ಏನ್ ತಿಳ್ಕೊತಾರ, ಅದ್ರ ಬಗ್ಗೆ ಯೋಚನೆ ಮಾಡಿ ನೀನ. ಅಲ್ಲ, ಎಂತ ಮುದ್ದ ಹುಡುಗದ ಕೂಸ್ನಂಗದ ಆಕಿ ಮನಸ್ಸು, ಆಕಿ ಕಣ್ಣ ನೀರ್ ತರಿಸ್ಬಾರ್ದ್ ನೋಡ ನೀನ್. ಶಶಾಂಕ, ನೀ ಯಾಕೆ ಆಕಿ ಜೋಡಿ ಯಾವಾಗ್ಲೂ ಜಗಳ ಆಡ್ತಿರ್ತಿ? ಸುಮ್ಮನೆ ಯಾಕೆ ನಿಂತಿಪ್ಪ, ಎಲ್ರು ಕೇಳಾಗತ್ತಾರಲ್ಲ, ಉತ್ತರ ಕೊಡು. ನೀನೊಬ್ಬ ಅದಿ ನೋಡ್ಕೋಕಿ, ನಡ್ಬರ್ಕ ಚಲೋ ತಂದಿಡೋದಕ್ಕ. ಅಲ್ಲ, ಎಲ್ರು ಹುಯಿ ಅಂತ ಮಾತಾಡೋಕ್ ಶುರು ಮಾಡಿದ್ರೆ ಉತ್ತಾದ್ರೆ ಹೆಂಗ್ ಕೊಡ್ಲಿ? ನನಗೂ ಮಾತಾಡಕ್ ಬಿಡ್ರಲ್ಲ. ಆತಪ್ಪ ಮಾತಾಡು, ನಿನ್ಗೆ ಯಾರು ಬೇಡಂದ್ರು? ನೀವೆಲ್ರು ಆಕಿನ ಬಾಳ ಚಲೋ ಹುಡುಗಿ ಅಂತ ತಿಳ್ಕೊಂಡಿರಿ, ಆದ್ರೆ ಆಕಿ ಹಂಗಲ್ಲ, ಬಾಳ ಬದ್ಮಾಸದಳ. ಏ ಹಂಗ್ಯಾಕಂತೀಯೋ, ಅಡ್ ತುಂಬಾ ಊಟ ಮಾಡಿದ್ಯು, ಸ್ವಲ್ಪ ತೂಕುಡ್ಕಿ ಬಂದಂಗಾತು, ಮಲ್ಕೋತೀನಿ ಅಂದ್ಲು ಹೋಗಿ ಮಲ್ಕೊಳ್ಬೇಕು ಹೋಲ್ಯಾಗ ಅಂತ ಹೇಳಿದ್ವಿ. ಅದಕ್ಕ ನೀ ಆಕಿನ್ ಹೋಗಿ ಅಂತ ಪರಿ ಬಡದ್ ಅಭಿಷಿ ಕಳಿಸು ಅಂತದ್ ಏನಾಗಿತ್ತಪ್ಪ? ಹೆಣ್ಮಕ್ಳಿಗೆ ಹಂಗೆಲ್ಲ ಅಂಜಿಸ್ತಾರೇನ? ಅಮ್ಮ ಆಕೆ ಅಂಜಾಕಿ ಅಲ್ಲ, ಇನ್ನೊಬ್ಬರನ್ನ ಅಂಜಿಸ್ ಹಾಕಿ. ಮೊದ್ಲು ನಾನು ಹೇಳೋದನ್ನ ಕೇಳು, ನಾವು ಕೆಫೆಗೆ ಹೋದಾಗ ಏನಾಯ್ತು ಅಂದ್ರ
ಅಂದ್ರ ನೀವಿಬ್ರು ಸೇರ್ಕೊಂಡು ಕೆಫೆ ಗಿಫಿ ಸುತ್ತೀರಿ ಅನ್ನಂಗ ಆತ. ಓಕೆ, ಇಲ್ದಿರೋದನ್ನ ಹೇಳ್ಬೇಡ, ಹೇಳಲಿಕ್ಕತ್ತೀನಿ. ನಾ ಬ್ಯಾರೆ ಹೋಗಿದ್ದೆ, ಆಕಿ ಬ್ಯಾರೆ ಬಂದಿದ್ದು ತಿಳಿತನ. ಆಕೆ ಫ್ರೆಂಡ್ಸ್ ಜೋಡಿ ಕೂತು ದಾನ್ಲೆ ಮಾಡಕತ್ತಿರ್ಲಿ, ನಾ ಹೋಗಿ ಎಲ್ರಿಗೂ ಡಿಸ್ಟರ್ಬ್ ಆಗ್ಲಿಕ್ಕತ್ತದ, ದಯವಿಟ್ಟು ಹಿಂಗೆ ಮಾಡಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ದೆ ಅಷ್ಟ. ಅದಕ್ಕೆ ಆಕಿ ಕೇಳೋದಕ್ಕೆ ನೀ ಯಾರು ಅಂತ ಹೇಳಿ ಎಲ್ರು ಮುಂದೆ ನನ್ ಕಾಲರ್ ಹಿಡಿದ್ಲು. ಏನಂದಿ, ಆಕಿ ನಿಮ್ ಕಾಲರ್ ಹಿಡಿದ್ಲ? ಹೌದು ಮತ್ತ, ಆಕಿಗೆ ಅಷ್ಟು ಧೈರ್ಯ ಇರ್ಬೇಕಾದ್ರ ನಾ ಸುಮ್ನೆ ಕೂರ್ಲೇನ, ಎರಡು ಬಾರಿಸ್ತೀನಂದ ತಪ್ಪೇನ? ಹಂಗ್ಯಾಕಂದಿ, ಆಕಿ ಕಾಲರ್ ಹಿಡಿದಕ್ಕೆ ನಿನ್ ದಂಗೇನ ಹರಿದೋತನ ಇಲ್ಲ ಬಟನ್ ಉದುರೋತು? ಪಾಪ, ಎಷ್ಟ್ ನಾಜು ಕುಡಿಗೆಕಿ, ಹಂಗ ಹಗೂರ್ ಹಿಡಿದಿರ್ತಾಳಪ್ಪ. ಗಟ್ಟಾಗಾರ ಹಿಡೀಲಿ, ಹಗುರಾಗನ ಹಿಡೀಲಿ, ಎಲ್ರು ಮುಂದೆ ನನ್ ಕಾಲರ್ ಹಿಡ್ದಳ, ಹೌದಲ್ಲ? ಅದು ಅದು ದೊಡ್ಡ ಮಾತು. ನನಗ ಅನಿಸ್ತದ ಅಕ್ಕಿ ನಿನ್ ಗಲ್ಲ ಮುಟ್ಟಕ್ ಬಂದಿರ್ಬೇಕು, ಅದು ಸಿಗ್ಲಾರ್ದ ನಿನ್ ಕಾಲರ್ ಹಿಡ್ಕೊಂಡಳ ಆಟ. ನೋಡ್ದಿ ಅದ್ಯಾ, ನೀನ್ ಕರೆದ ತಕ್ಷಣ ನಾವೆಲ್ಲ ಹೇಗ್ ಬಂದ್ವಿ ಅಂತ. ನಿನ್ನ ನಾವು ಅಷ್ಟು ಪ್ಯಾಂಪರ್ ಮಾಡ್ತೀವಿ, ನೀನು ಅಂದ್ರೆ ನಮ್ಗೆ ಅಷ್ಟು ಪ್ರೀತಿ. ಎಲ್ರು ನನ್ನ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ಅದ್ರಲ್ಲಂತೂ ಆ ಮನೇಲಿ ಇದ್ದಾರಲ್ಲ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ, ಮುದ್ದು ಮಾಡಿದ್ರು. ಅದೇ ಆ ಏಲಿಯನ್ನಿದ್ದಾನಲ್ಲ, ನನ್ ಕಂಡ್ರೆ ಒಳ್ಳೆ ಕರೆಂಟ್ ಹೊಡೆದಿರೋ ಮಂಗಂತರ ಆಡ್ತಾನೆ, ಹಾವು ಮುಂಗಿಸಿತರ ಜಗಳ ಆಡಕ್ಕೆ ಬರ್ತಾನೆ. ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಅದೇ ಆ ಸಿಡುಕುಮುತ್ತಿ ಸೈಂಟಿಸ್ಟ್ ಏಲಿಯನ್ ಇದ್ದಾನಲ್ಲ, ಅವನ್ ಬಗ್ಗೆ ನಾ ಮಾತಾಡ್ತಾ ಇದ್ದೀನಿ. ಅವನ್ ಬಗ್ಗೆ ನೀನೇನಕ್ಕೆ ಮಾತಾಡ್ತಾ ಇದೀಯ? ನಾನು ಅವ್ನ ಬೆಡ್ ಅಲ್ಲಿ ಮಲಗಿದ್ರೆ ಏನಂತ ದೊಡ್ಡ ತಪ್ಪಾಗ್ಬಿಡತ್ತೆ. ವಾಟ್, ಬೆಡ್ ಮೇಲ? ನೀನ್ ಯಾಕೆ ಅವ್ನ ಬೆಡ್ ಮೇಲೆ ಮಲಗಿದ್ದೆ? ನೀನ್ ಯಾಕೆ ಅವನ ಹತ್ರ ಹೋಗಿದ್ದೆ? ಹಲೋ, ಅದನ್ನ ಕೇಳೋದಕ್ ನೀನ್ ಯಾರು? ಎಲ್ರು ನಾನು ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ಕಂಟ್ರೋಲ್ ಮಾಡೋದಕ್ಕೆ ಬರ್ತೀರಾ? ನನಗೆ ಹೇಗಿಷ್ಟನ ಹಾಗೆ ನಾನಿರೋದು, ನೀವ್ಯಾರು ಹೇಳ್ಬೇಕಾಗಿಲ್ಲ. ದಿಯಾ, ದಿಯಾ ನಿಂತ್ಕೋ, ದಿಯಾ ಐಸ್ ಕ್ರೀಮ್ ಆರ್ಡರ್ ಆಗಿದೆ, ತಿನ್ಕೊಂಡು ಹೋಗು. ನೀನೇ ತಿನ್ಕೋ ಹೋಗು. ಏನಾರ ಆಗ್ಲಿ, ಆಕಿ ಸಣ್ಣ ಕೇದಳ, ನೀನ್ ದೊಡ್ಡವ, ಆಕಿ ಏನಾರ ಅಂದ್ರೆ ನೀನ್ ತಡ್ಕೋಬೇಕಿತ್ತು. ತಡ್ಕೊಳಕ ಆಕಿ ನಮ್ಮನಿ ಹುಡುಗಿ ಅಲ್ಲ ದಾದಾ. ಏ ನೀ ಹೂವನಪ್ಪ, ಆಕಿ ನಮ್ಮನಿ ಹೆಣ್ಮಗಳಾಗದ ಎಷ್ಟೊತ್ತು? ಸುಮ್ನೆ ಇರು ಕುಕಿ ನೀನು, ಆಕಿ ಅಲ್ಲ, ಆಕಿ ನೆರಳು ಸಹಿತ ನಮ್ಮ ಮನಿ ಮ್ಯಾಲ ಬೀಳ್ಬಾರ್ದು. ನೀ ಆಕಿ ಜೋಡಿ ಹಿಂಗ್ ನಡ್ಕೊಂಡಿದ್ದಕ್ಕ ಪ್ರಾಚೀನ ಕರಿಯಕ ಯಾಕಾರ ಬಂದೆ ಅಂತ ಆಕಿಗ್ ಬಹಳ ಬ್ಯಾಸರ ಆಗಿರ್ತದ. ಅತ್ಯಾ, ಆಕಿ ಬ್ಯಾಸರ ಮಾಡ್ಕೊಂಡ್ರೆ ನನಗೇನಾಗೋದದ? ಪ್ರಾಚೀನ ಕಳ್ಸೋಂಗಿಲ್ಲ ಅಂತ ನಾನು ಹೇಳಾಯ್ತಲ್ಲ. ಅಲ್ಲೋ, ನಾವು ಕಳ್ಸಿಕೊಡ್ತೀವಿ ಅಥವಾ ಒಪ್ಕೊಂಡೇವಲ್ಲ? ಒಪ್ಪಿಗೆ ಕೊಟ್ಟಿರಿ, ನಾ ಬ್ಯಾಡ ಅಂತ ಹೇಳಿನಲ್ಲ. ಬರೀ ಎರಡು ತಾಸು ಬರ್ತಡೆಗೆ ಹೋಗಿ ಬಂದ್ರ ನಮ್ಮ ಮನೆ ರೀತಿ ರಿವಾಜು ಬದಲಾಗಂಗಿಲ್ಲ ಬಿಡು. ಆಕೆ ಗೆಳೆಯರು ಎಷ್ಟು ಉಡಾಳಾದಾರ ಅಂತ ಇನ್ನೂ ಗೊತ್ತಿಲ್ಲ ನಿಮ್ಗ. ವಾಟ್ ಎ ನಾನ್ ಸೆನ್ಸ್, ಎಷ್ಟೊಂದು ರ್ಯಾಶಾಗಿ ಹೋಗ್ತಾ ಇದಾರೆ. ಇಷ್ಟು ಉಡಾಳಾದಾರ ಇಂಥವ್ರ ಜೋಡಿ ನಾನು ನಮ್ಮ ಪ್ರಾಚೀನ ಕಳಿಸ್ಬೇಕಾ? ಮೈ, ಯಾವುದೇ ಕಾರಣಕ್ಕೂ ಆಕೆ ಮಾತಿಗೆ ಮಳ್ಳಾಗಿ ನೀವು ಪ್ರಾಚೀನ ಕಳಿಸ್ಕೊಡುದು ಈಗ್ಲ ಹೇಳಿರ್ತೀನಿ. ಏನಾರ ಮಾಡ್ಕೊಡ್ರಪ್ಪ, ಏ ನಡ್ರೆ ಅಡ್ಗೆ ಮನೆ ಹೊರಗೆ ಕೆಲಸದ. ಹೇಗಿದೆ ನನ್ ಡ್ರೆಸ್? ಸೂಪರ್ ಆಗಿದೆ. ಪಪ್ಪ ಹೇಗಿದೆ? ಡಿಸೈನರ್ ನನಗೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದಾರೆ. ನೀನ್ ಹಾಕೊಂಡ ಮೇಲೆ ಚೆನ್ನಾಗೇ ಇರುತ್ತಮ್ಮ. ದಿಯಾ, ನೀನ್ ನಡ್ಕೊಟ್ಟಿಯವ್ರ ಮನೆಗೆ ಹೋಗಿದ್ದೆ ತಾನೇ? ಏನಾಯ್ತಲ್ಲಿ? ಗೆಟ್ ಔಟ್! ಮೊದಲು ಜಾಗ ಕಲ್ಲಿ ಮಾಡಿಲ್ಲಿಂದ. ಹೋಗಿದ್ದೆ, ಪ್ರಾಚೀನ್ ಕರೆದು ಬಂದಿದ್ದೀನಿ, ಬರೋದು ಬಿಡೋದು ಅವಳಿಷ್ಟ. ಅವಳಿಷ್ಟ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅವಳು ಮನೇಲಿ ಒಪ್ಕೊಂಡ್ರ? ನಾನು ಹೋದಾಗ ಅವಳು ಇರ್ಲಿಲ್ಲ, ಅವ್ರ ಮನೆಯವ್ರು ಅವಳನ್ನ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾ, ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರ? ವೆರಿ ಗುಡ್. ಹಾಗಿದ್ರೆ ನಾನು ಅವ್ರ ಮನೆಯವ್ರನ್ನೆಲ್ಲ ಪರ್ಸನಲಿ ಇನ್ವೈಟ್ ಮಾಡ್ತೀನಿ. ಆ ಏಲಿಯನ್ ರೋಬೋಟಿಗೆ ಮಾತ್ರ ಇನ್ವೈಟ್ ಮಾಡಬೇಡಿ, ಅವ್ನು ಮತ್ತೆ ನನ್ನನ್ನು ಇನ್ಸಲ್ಟ್ ಮಾಡ್ದ.
ಅಂದ್ರೆ ಮತ್ತೆ ನೀನ್ ಗಲಾಟೆ ಮಾಡ ಬಂದ್ಯಾ? ಮತ್ತೆ ಅಂದ್ರೆ ನಾನು ಮುಂಚೆನೆ ಏನ್ ಗಲಾಟೆ ಮಾಡಿರ್ಲಿಲ್ಲ. ಆದ್ರೆ ಇವನು ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಅಂಥದ್ದೇನ್ ಮಾಡಿದ್ರು? ನಾನು ಅವ್ನ ರೂಮಲ್ಲಿ ರೆಸ್ಟ್ ಮಾಡ್ಬೇಕಿದ್ರೆ ಬಂದು ನನಗೆ ಬಾಯಿಗೆ ಬಂದಾಗೆ ನನ್ನ ರೂಮಲ್ಲಿ ಯಾಕೆ ಮಲ್ಕೊಂಡಿದ್ಯಾ ಅಂತ ಬೈತಾನೆ ಅಂತ ಈ ಗೆಟ್ನ ನಾವ್ಯಾಕೆ ಮನೆ ಕರಿಬೇಕು? ವೈಟ್ 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 ವೈಟ್, ನೀನು ಅವನ ರೂಮಲ್ಲಿ ಯಾಕೆ ಮಲಗಕ್ ಹೋಗಿದ್ದೆ? ಯಾಕೆ ಅಂದ್ರೆ ಊಟ ಮಾಡಿದ್ದೆ, ನಿದ್ದೆ ಬಂತು ಅದಕ್ಕೆ. ಓ, ಅಂದ್ರೆ ನೀನು ಅವ್ರ ಮನೇಲಿ ಊಟ ಮಾಡಿದ್ಯಾ? ಹ್ಞೂ, ನಾನು ಬೇಡ ಅಂತ ಅಂದ್ರು ತುಂಬಾ ಒತ್ತಾಯ ಮಾಡಿ ಊಟ ಮಾಡಿಸಿದ್ರು, ತುಂಬಾ ಟೇಸ್ಟಿ ಆಗಿತ್ತು ಅಂತ ಚೆನ್ನಾಗಿ ತಿಂದ್ಬಿಟ್ಟೆ. ಅಂದ್ರೆ ಅವರೆಲ್ಲ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಆಯ್ತು. ಹೌದು, ಅತ್ತೆ ಆಗೇನೆ ಎಲ್ಲರೂ ತುತ್ತಿನ್ಸಿದ್ರು ತಿಂದ್ಬಿಟ್ಟೆ. ಎಲ್ಲರೂ ತುಂಬಾ ಒಳ್ಳೆಯವರು ಪಪ್ಪ. ಈ ಏಲಿಯನೇ ಮೂಲಂಗಿ ಮಾದವ ಅಂತ ಬೈದು 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 ಹುಚ್ಚಿಡಿಸ್ತಾನೆ. ಅಯ್ಯೋ ಅತ್ತೆ, ನನಗೆ ಇದೆಲ್ಲ ಬೇಡ. ಬೇಬಿ, ನನಗೆ ಗೊತ್ತು ನಿನಗೆ ಇರಿಟೇಟ್ ಆಗತ್ತೆ ಅಂತ, ಆದ್ರೆ ನಾನು ಇವತ್ತು ದೃಷ್ಟಿ ಬಟ್ ಇಟ್ಟೆ ಕಳಿಸೋದು. ಓಕೆ ಬೈ. ದಿಯಾ ಪಪ್ಪ, ನನಗೆ ಲೇಟ್ ಆಗ್ತದೆ, ನಾನು ಪಾರ್ಟಿಗೆ ಹೋಗ್ಬೇಕು. ದಿಯಾ ಒಂದ್ ನಿಮಿಷ, ಇವತ್ತು ಪೂರ್ತಿ ನಿನ್ ಫ್ರೆಂಡ್ಸ್ಗೋಸ್ಕರ, ನಾಳೆ ಮಾತ್ರ ನಿನ್ ಪಪ್ಪನ್ಗೋಸ್ಕರ. ಓಕೆ? ಅಯ್ಯೋ, ನನಗೆ ನಾಳೆ ಶಾಪಿಂಗ್ ಹೋಗೋದಿದೆಯಲ್ಲ. ಅದನ್ನ ಮಧ್ಯಾಹ್ನ ಇಟ್ಕೋ, ಸಂಜೆ ಮನೇಲಿ ಪಾರ್ಟಿ ಇರುತ್ತೆ, ಅದಕ್ಕೆ ನೀನು ಇರ್ಲೇಬೇಕು. ಅದನ್ನ ಪಾರ್ಟಿ ಅಲ್ಲ, ಸತ್ಸಂಗ ಅಂತ ಹೇಳ್ತಾರೆ. ನಿಮ್ ಬೋರ್ ಆಗಿರೋ ಫ್ರೆಂಡ್ಸ್, ಬೋರ್ ಆಗಿರೋ ಫ್ಯಾಮಿಲಿ ಜೊತೆ ಬಂದು ನನ್ನನ್ನು ಬೋರ್ ಮಾಡಿ ಹೋಗ್ತಾರೆ. ಕರಿಯರ್ ಬಗ್ಗೆ, ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡೋದು ನಿನಗೆ ಬೋರ್ ಆಗುತ್ತೆ ಅಲ್ವಾ? ಪಪ್ಪ, 365 ಡೇಸ್ ಅಲ್ಲಿ 364 ಡೇಸ್ ನಿಮ್ ಲೆಕ್ಚರ್ ಕೇಳ್ತೀನಿ. ಇವತ್ ನನ್ ಬರ್ತ್ಡೇ ಇದೆ, ಇವತ್ತು ಒಂದೇನಾದ್ರು ಬಿಟ್ಬಿಡಿ. ಬರ್ತ್ಡೇ ಇರೋದು ನಾಳೆ ದಿಯಾ, ಇವತ್ತಲ್ಲ. ಬರ್ತ್ಡೇ ಆಗ್ಲಿ, ಯಾವುದೇ ಸ್ಪೆಷಲ್ ಡೇ ಆಗ್ಲಿ, ಯಾವ ದಿವಸ ಇದೆಯೋ ಅದೇ ದಿವಸ ಅಂತ ಹೇಳ್ಬೇಕು. ಸತ್ಯನ ತಿರುಚಬಾರ್ದು. ಈಗ ಏನ್ ಮಾಡ್ಲಿ, ನಿಮ್ ಮಾತ್ ಕೇಳಿ ಸೀರಿಯಸ್ ಆಗಿ ಕೂತ್ಬಿಡ್ಲ? ಸೀರಿಯಸ್ ಆಗಿ ಕೂತ್ಕೋಬೇಡ, ಸೀರಿಯಸ್ ಆಗಿ ತಗೋ ಅಂತ ಹೇಳ್ತಾ ಇರೋದು. ಹುಡುಗಾಟ ಮಾಡ್ಕೊಂಡು ಕರಿಯರ್ ಅನ್ನ ಸೀರಿಯಸ್ ಆಗಿ ತಗೋಬಹುದು ದಿಯಾ. ಸರಿ, ಇನ್ನು ಏನೇನ್ ಹೇಳ್ಬೇಕು ಎಲ್ಲ ಹೇಳ್ಬಿಡಿ. ದಿಯಾ, ನಾಳೆ ಬರೋ ಗೆಸ್ಟ್ಗಳ ಮುಂದೆ ನೀನು ಮುಜುಗರ ಆಗದೆ ಇರೋ ಹಾಗೆ ನಡ್ಕೋಬೇಕು. ನನಗ್ ಗೊತ್ತು ನೀವ್ ಯಾವ ಗೆಸ್ಟ್ ಅನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀರಾ ಅಂತ. ಪಪ್ಪ, ಏನಾಗಿದೆ ನಿಮಗೆ? ಯಾವಾಗ್ಲೂ ಆ ಏಲಿಯನ್ ಸೈಂಟಿಸ್ಟ್ ಬಗ್ಗೆ ಮಾತಾಡ್ತಾ ಇರ್ತೀರಲ್ಲ. ದಿಯಾ, ನೀನ್ ಅವ್ರ ಫ್ಯಾಮಿಲಿ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡ್ತೀಯ, ಆದ್ರೆ ಅವರು ನಿನ್ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಾರೆ ಗೊತ್ತಾ? ಒಂದು ಕ್ಷಣ ನೀನು ನನ್ನ ಮಗಳಲ್ಲ ಅವ್ರ ಮಗಳೇನೋ ಅಂತ ಅನ್ನಿಸ್ಬಿಡುತ್ತೆ, ಅಷ್ಟು ಹೊಗಳ್ತಾರೆ ನಿನ್ನ. ಅದೇನೋ ನಿಜ, ಅವ್ರ ಫ್ಯಾಮಿಲಿ ತುಂಬಾನೇ ಒಳ್ಳೇದು, ಎಲ್ಲರೂ ಒಳ್ಳೇರೆ. ಆದ್ರೆ ಆ ಏಲಿಯನ್ ಒಬ್ಬ 1918 ಅಲ್ಲಿ ಇದ್ದಾನೆ, ನಮ್ಮ ಮನೇಲಿ ನೈಟ್ ಪಾರ್ಟಿ ಮಾಡಲ್ಲ, ಹಾಗೆ ಹೀಗೆ ಅಂತ. ಹಿ ಸೋ ಬೋರಿಂಗ್. ದಿಯಾ, ಅದಕ್ಕೆ ಬೋರಿಂಗ್ ಅನ್ನಲ್ಲ, ಮೆಚೂರಿಟಿ ಅಂತಾರೆ. ನೀನು ಅವನ ಜೊತೆ ಇನ್ನೊಂದ್ ಚೂರ್ ಚೆನ್ನಾಗಿ ನಡ್ಕೋ ಪ್ಲೀಸ್. ನನ್ನ ಬರ್ತ್ಡೇ ದಿನ ಯಾರ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ನಾನ್ ಲೆಕ್ಚರ್ ತಗೋಬೇಕು. ಒಟ್ನಲ್ಲಿ ಪ್ರಪಂಚ ಎಲ್ಲ ಚೆನ್ನಾಗಿದೆ, ನಾನೇ ಸರಿಯಾಗಿಲ್ಲ. ದಿಯಾ, ದಿಯಾ ಪುಟ್ಟ, ಉತ್ತಮ ನಿನ್ಗೆ ಯಾಕೆ ಇಷ್ಟು ಕೋಪ ಬರುತ್ತೆ ಅಂತ. ನಿನಗೆ ನಿನ್ನ ಮಮ್ಮಿ ಮೇಲೆ ಬೇಸರ ಇದೆ, ಆ ಬೇಸರನ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಮ್ಮ, ನನ್ನ ಮೇಲೆ ತೋರಿಸು. ನಾನು ಯಾವಾಗಲೂ ನಿನಗೆ ದಿಯಾ ಹೀಗಿರು, ಹಾಗಿರು, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ ಅಂತ ಕುಟುಕ್ತಾನೇ ಇರ್ತೀನಿ. ನಾನು ಒಬ್ಬ ಅಪ್ಪ, ನಿನ್ ಜೊತೆ ಈ ರೀತಿ ಮಾತಾಡಬಾರ್ದು, ಹೀಗೆಲ್ಲ ಬೈಬಾರ್ದು ಅಂತ ಅನ್ಕೋತೀನಿ. ಆದ್ರೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ನೀನ್ ಚಿಕ್ಕೋಳಲ್ಲ,
ಆದರೂ ನನಗೆ ನೀನಿನ್ನೂ ಚಿಕ್ಕ ಮಗುನೆ. ಜೀವನ ಪೂರ್ತಿ ಬೈಯೋದು ಕುಟ್ಕೋದು ಎಲ್ಲ ನಡೆದೇ ಇರುತ್ತೆ. ಎಲ್ಲ ಅಪ್ಪಂದ್ರು ಹೀಗೆ. ಏ ಚಿಂಟು, ನಿಮ್ದು ಯಾಕೆ ಹೇಳು, ಕೋಪ ಮಾಡ್ಕೋಬೇಡ ಅಂತ. ಕೋಪ ಮಾಡ್ಕೊಂಡ್ರೆ ಅಳು ಬರುತ್ತೆ, ಆಮೇಲೆ ಮೇಕಪ್ ಹಾಳಾಗುತ್ತೆ ಅಂತ. ಏ ಚಿನ್ನು, ಮೇಕಪ್ ಹಾಳಾದರೆ ದಿಯಾ ಪಪ್ಪ ಮೇಕಪ್ ಮಾಡ್ತಾರೆ. ಇಲ್ಲ ಚಿಂಟು, ದಿಯಾ ಪಪ್ಪಗೆ ಮೇಕಪ್ ಮಾಡಕ್ಕೆ ಬರಲ್ವಲ್ಲ. ಹೌದು ಚಿನ್ನು, ದಿಯಾ ಪಪ್ಪಗೆ ಏನೂ ಬರಲ್ಲ. ದಿಯಾನ ಹೇಗೆ ಖುಷಿಯಾಗಿಡ್ಬೇಕು ಅಂತನೂ ಗೊತ್ತಿಲ್ಲ. ಏ ಚಿಂಟು, ಚಿನ್ನು ಸುಮ್ಮನಿರು, ನಮ್ಮ ಪಪ್ಪಂಗೆಲ್ಲ ಬರುತ್ತೆ. ಲವ್ ಯು ಪಪ್ಪ. ಲವ್ ಯು ಕಂದಾ.